ಜೀನಿ ಅಂತ ಅನ್ನೋದು ಹೆಸರಲ್ಲೇ ಇದೆ ಜೀವನ ಅಂತ ಅದು ಜೀನಿ ಕುಡಿದ್ರೆ ಜೀವ ಬರುತ್ತೆ ಜೀವನ ಸಿಗುತ್ತೆ ಶಕ್ತಿ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಅದನ್ನು ನಾವೆಲ್ಲರೂ ಹೇಳೋದನ್ನು ಕೇಳ್ತಾ ಇದ್ವಿ ಅದನ್ನು ನಾನು ಯಾವತ್ತೂ ಕುಡ್ದಿದ್ದಿಲ್ಲ ಇವಾಗ ನಾನು ಒಂದು ವರ್ಷದಿಂದ ದಿನ ಕುಡಿತಾ ಇದ್ದೀನಿ ನನಗೆ ಎನರ್ಜಿ ಶಕ್ತಿ ಎಲ್ಲ ಎಷ್ಟು ಬಂತು ಅಂತಂದು ನನಗೆ ಹೇಳೋಕ್ಕೆ ಸಾಧ್ಯ ಅಸಾಧ್ಯ ಮುಂದಿನ ಕ್ಷೇತ್ರ ಹೊಳೆ ನರಸಿಪುರ ಹೆಚ್ ಡಿ ರೇವಣ್ಣ ವರ್ಸಸ್ ಕಾಂಗ್ರೆಸ್ ಅಥವಾ ಯಾರು ಏನು ಬಿಜೆಪಿ ಅಂತೂ ರೂಲ್ಡ್ ಔಟು ಟಿ ಟಿಕೆಟೇ ಕೊಡಲ್ತಾರ ಇಲ್ವಲ್ಲ ಯಾರು ಕ್ಯಾಂಡಿಡೇಟ್ ಹಾಕಲ್ಲ ಹಂಗನ್ಬಡಿ ಹಂಗ ಹಾಕ್ತಾರೆ ಕ್ಯಾಂಡಿಡೇಟ್ ಹಾಕ್ತಾರೆ ಸ್ಟ್ರಾಂಗ್ ಬೇಕು ಸ್ಟ್ರಾಂಗ್ ಬೇಕು ನೀವು ಕ್ಯಾಂಡಿಡೇಟ್ ಕೇಳಿದ್ರಿ ಆಮೇಲೆ ನೀವು ಎಲ್ಲ ಅನ್ಕ ಶೇಸ್ ಪಟೇಲ್ ಬಾಗುರ್ ಮಂಜೇಗೌಡ ಅನ್ನೋದು ಹೆಸರು ಕೂಡ ಇಲ್ಲೂ ಇದೆ ಅಂಡ್ ಎಚ್ ಡಿ ರೇವಣ್ಣ ಕ್ಲಿಯರ್ ಕಟ್ ಆಗಿ ಇದೆ ಸ್ಟ್ರಾಂಗ್ ಬೇಕು ನಿಮ್ಗೆ ಗೊತ್ತಿರ್ಲಿ ರೇವಣ್ಣ ಒಳೆ ನರಸೀಪುರದಲ್ಲೂ ಸಹ ಎಂಬತ್ತೊಂಬತ್ತಲ್ಲಿ ದೇವೇಗೌಡರನ್ನ ಪುಟ್ಸ್ವಾಮಿಗೌಡರು ಸೋಲ್ಸಿದ್ದಾರೆ ಮತ್ತೊಂಬತ್ನಾಕಲ್ ರೇವಣ್ಣ ಗೆದ್ದವ್ರೆ ತೊಂಬತ್ ಮತ್ತೆ ರೇವಣ್ಣ ಸೋತವ್ರೆ ದೊಡ್ಡ ಗೌಡರ ಅಪೋಸಿಟ್ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ಹೆಗಣೇಶ್ ಇರ್ತಕ್ಕಂಥ ಎಲ್ಲ ಓಟ್ ಬೆಳತಿರ್ಲಾ ಅದನ್ನ ಬೇರೆ ಕಡೆ ತಳ್ಳಿ ಎಲ್ಲಿ ಓಟ್ ಬರುತ್ತವ್ರನ್ನ ಕ್ಷೇತ್ರ ರೆಡಿ ಕಾಂಪೌಂಡ್ ಹಾಕೊಂಡವ್ರೆ ಇದು ರಾಜಕಾರಣ ಇಡೀ ಆಸನ ಗೊತ್ತಿರತಕ್ಕಂತ ರಾಜಕಾರಣ ಇದು ಸೋಲ್ಸಕ್ ಆಗದೇ ಇಲ್ಲ ಅನ್ನೋದೇನು ಇಲ್ಲ ಸಾಂಗ್ ಈಗ ಕಳೆದ ಬಾರಿ ಬಾಗೂರ್ ಮಂಜು ಕಡೆಗಳಿಗೆ ಹೋಗಿ ಒಂದ್ ಅರವತ್ ಸಾವಿರದ ಮೇಲೆ ಓಟ್ ತಕೊಂಡಿಲ್ವಾ ಹೌದು ಇದೇ ಮನುಷ್ಯ ಅಲ್ಲಿ ಕುತ್ಕೊಂಡು ಐದು ವರ್ಷದಿಂದ ಓಡಾಡ್ಕೊಂಡು ನಿಂತ್ಕೊಂಡಿದ್ರು ಅಡಿಷನಲಿ ಪ್ಲಸ್ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಓಟ್ ಆಗ್ತಿರ್ಲಿಲ್ವಾ ನಿಜ ಕರೆಕ್ಟ್ ಇಲ್ಲಿ ಬಂದ್ಬಿಟ್ಟು ಹಾಸನ ಟಿಕೆಟ್ ಗೋಸ್ಕರ ಬಾಗೂರ್ ಮಂಜೇಗೌಡರು ಅಗಜ ಜಗಾಟ ಮಾಡೋದ್ರ ಬದಲು ಅರವತ್ ಸಾವಿರ ಓಟ್ ಕೊಟ್ಟಂತ ಜನ ಅವ್ರಿಗೆನೆಸ್ಟ್ ಓಟ್ ಇದಿಲ್ಲ ರೇವಣ್ಣ ಅವ್ರಿಗೆ ಅರವತ್ ಸಾವಿರ ಎಸ್ಟ್ ಅವರೇ ಜನ ಅಂತಂದ್ರೆ ಅದೇನು ಕರೆಕ್ಟ್ ಅಲ್ವಲ್ಲ ಅರವತ್ತು ಸಾವಿರ ಎಗನೆಸ್ಟ್ ಇದೆ ರೇವಣ್ಣ ಅವ್ರಿಗೆ ಏನೋದಾದ್ರೆ ಡಮ್ಮಿ ಅಲ್ಲ ಅದನ್ನ ಬಳಸ್ಕೋಬೇಕಾಗಿತ್ತು ಅದನ್ನ ಬಳಸ್ಕೊಳ್ಳೋ ವಿಚಾರದಲ್ಲಿ ಬಾಗೂರ್ ಮಂಜೇಗೌಡರು ಫೇಲ್ ಆದ್ರು ಏಳನೇದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಆದಾಗ ಅವ್ರಿಗೂ ಭ್ರಮ ನಿರಚನ ಏನ್ ಗುರು ಮತ್ತೆ ಇವರು ಮೈತ್ರಿ ಮಾಡ್ಕೋಬಿಡ್ತಾರು ಅಂತ ಅದು ಸಮಸ್ಯೆ ಆಯ್ತು ಇವೆಲ್ಲವೂ ಕೂಡ ರಾಜಕಾರಣ ಇದೆಯಲ್ಲ ಅದರಲ್ಲಿ ಏನ್ ಬೇಕಾದ್ರೂ ವ್ಯತ್ಯಾಸ ಆಗ್ಬೋದು ಯೋಗೇಶ್ ಅವರೇ ಸರಿ ಏನ್ ಬೇಕಾದ್ರೂ ವ್ಯತ್ಯಾಸ ಆಗ್ಬೋದು ಬಟ್ ಸದ್ಯಕ್ಕೆ ಒಳನರಸಿಪುರದಲ್ಲಿ ರೇವಣ್ಣ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಮುನ್ನಡೆಂಗ್ ಏನು ಅಂತ ಹೇಳ್ಬೋದು ಯಾಕಂತಾರೆ ಕಾಂಗ್ರೆಸ್ ಇವಾಗ್ಲೇ ಬಾಗೂರು ಮಂಜೇಗೌಡ್ರೆ ಖಮಾ ನಾನೇ ನಿಲ್ತೀನಿ ಆರ್ ತಿಂಗಳಿಂದ ಈಗ ನಿಂತಿದ್ರು ಏನಾಗತ್ತೆ ಗೊತ್ತಾ ಯಾವತ್ತು ನಮ್ ಕೈಲಿ ಆಗಲ್ಲ ಅನ್ಕಂಡ್ರೆ ಆಗಲ್ಲ ಆಗತ್ತೆ ಅಂದ್ರೆ ಆಗತ್ತೆ ಆ ದಿಸಲ್ ಕೆಲ್ಸ ಮಾಡ್ಬೇಕಷ್ಟೇ ಯಾಕೆ ನಾನು ಪದೇ ಪದೇ ಆ ನಿಮ್ಮ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ಯಾರು ಇಲ್ಲಿ ಪಾಳೆಗಾರಿಲ್ಲ ಪಾಳೆಗಾರಕ್ಕೆ ರಾಜಕಾರಣಗಳು ಹೋಗ್ಬಿಟ್ಟಿದೆ ಒಂದು ಲಕ್ಷದ ಎಂಟು ಸಾವಿರ ಮತವನ್ನ ರೇವಣ್ಣ ಪಡೆದಿದ್ರು ಸಾವಿರ ಮತವನ್ನ ಮಂಜೇಗೌಡರು ಪಡೆದಿದ್ರು ಬಿಜೆಪಿ ರಾಜು ಮೂರ್ ಸಾವಿರದ ರೇವಣ್ಣ ಗೆದ್ರಲ್ಲ ಗೆಲುವು ಆಯ್ತಲ್ಲ ಇಪ್ಪತ್ತೈದು ಸಾವಿರ ಜನರನ್ನ ವಿಶ್ವಾಸಕ್ಕೆ ತಗೊಂಡಿದ್ರೆ ಹೌದು ವಿಶ್ವಾಸಕ್ಕೆ ತಗೊಂಡಿದ್ರೆ ಇವತ್ತು ಟ್ರೈ ಮಾಡಬೇಕಾಗಿದೆ ಎಷ್ಟು ಜನ ವಿಶ್ವಾಸಕ್ಕೆ ಇವರು ಮಾಗೂರು ಮಂಜೇಗೌಡರು ಇಪ್ಪತ್ತೈದ್ ಮೂವತ್ ಸಾವಿರ ಓಟ್ತಾನೆ ತಗೊಂಡು ಚುನಾವಣೆ ಮಾಡ್ಬೋದಿತ್ತಲ್ಲ ಹೌದು

ಕರ್ದವ್ರೆ ಬರ್ತೀವಿ ಹೌದು ನಮ್ಮ ಬರ್ತೀವಿ ಬರ್ತೀವಿ ಏನು ನೋಡ್ತೀವಿ ಅಂತ ಹೇಳಿ ಸುಮ್ಮನೆ ಪಾಪ ಹೆಣ್ಮಗಳು ತಕೊಂಡೋಗಿ ಯಾಕಲ್ಲಿ ಪ್ಲೇಸ್ ಮಾಡ್ಸೋದನ್ನ ವೈಫ್ ವೈಫ್ನ ಅಂದ್ಬಿಟ್ಟು ಅವ್ರನ್ನೇ ಭವಾನಿ ಒಳೆ ನರಸಿಪುರದಲ್ಲಿ ನಿಲ್ಲಿಸ್ಬಿಟ್ಟು ರೇವಣ್ಣ ಅವರೇ ಹೋಗ್ಬೋದು ರಿಸ್ಕ್ ತಗೊಂಡ್ರೆ ಅದೇನಾರು ಅದು ನನ್ನ ಮೇಲೆ ಆಗಲಿ ಯಾಕೆ ಮನೆಯವ್ರ ಮೇಲೆ ಎಫೆಕ್ಟ್ ಹೊಂದ್ಕೊಂಡು ಭವಾನಿಯವ್ರನ್ನ ಇಲ್ಲಿ ಒಳೆ ನರಸಿಪುರಕ್ಕೆ ಕಂಟೆಸ್ಟ್ ಮಾಡಕ್ಕೆ ಬಿಟ್ಟು ರೇವಣ್ಣ ಅವರೇ ಹೋದ್ರು ಹೋಗಬಹುದು ಆಸನಕ್ಕೆ ಈಗ ಅಲ್ಲಿ ಪ್ರೀತಂ ಕರಿತಾ ಇರೋದು ಕಮಾನ್ ಕಮಾನ್ ರೇವಣ್ಣ ಅಂತ ತಾನೆ ಬಂದ್ರೆ ಐವತ್ತು ಸಾವಿರ ಲೀಡ್ ಅಲ್ಲಿ ನಾನು ಸೋಲಿಸ್ತೀನಿ ಅಂತ ತಾನು ಹೌದು ಒಂದೋಟ್ ಕಡಿಮೆ ಆದ್ರೂ ನಾನು ರಾಜೀನಾಮೆ ಕೊಡ್ತೀನಿ ಅಂತ ತಾನು ಹೇಳ್ತಿರೋದು ಪ್ರೀತಮ್ ಗೌಡ್ರ ಸವಾಲ್ಗಾರ ಟೆಸ್ಟ್ ಮಾಡಕ್ ಹೋಗ್ಬೇಕು ರೇವಣ್ಣ ಅಲ್ಲಿಗೆ ಅಲ್ಲಲ್ಲೇ ಐವತ್ ಸಾವಿರ ಲೀಡ್ ಅಲ್ಲಿ ರೇವಣ್ಣ ಸೋಲ್ಸೋದು ಹಾಸನದಲ್ಲಿ ಯಾಕೆ ಅಂದ್ರೆ ಅದೇ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಲೋಕಸಭೆ ಕಂಟೆಸ್ಟ್ ಮಾಡಿದಾಗ ಆಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಎ ಮಂಜುಗಿ ಅಂತ ಹದಿನೈದು ಸಾವಿರ ಲೀಟ್ ತಗೊಂಡಿದ್ರು ರೇವಣ್ಣ ಅವ್ರ ಮಗ ಪ್ರಜ್ವಲ್ ರೇವಣ್ಣನ್ನೇ ಲೀಡಲ್ಲಿ ಹಂಕಳಕ್ ಆಗ್ಲಿಲ್ಲ ನೀವು ಪ್ರೀತಮ್ ಅವ್ರೆ ನಿಮ್ ಪಾರ್ಟಿಗೆ ಓಟ್ ಹಾಕ್ಸಕ್ ಅಲ್ಲಿ ಸಾವಿರ ತಗೋತೀರಿ ಅಂತ ಪಿ ಎಲೆಕ್ಷನ್ ಅಂದವ್ರಲ್ಲ ಈ ಟೆಸ್ಟ್ ಮಾಡಕ್ಕೋಸ್ಕರನೇ ಪ್ರೀತಮ್ ಗೌಡ್ರ ಕೆಪಾಸಿಟಿ ಟೆಸ್ಟ್ ಮಾಡಕ್ಕೋಸ್ಕರನೇ ರೇವಣ್ಣ ಅಲ್ಲಿಗೆ ಹೋಗ್ಬೇಕು ಭವಾನಿ ಭವಾನಿ ಕೇಳಿ ಬರ್ತಿದ್ಯಲ್ಲ ಆ ಕೆಪಾಸಿಟಿ ಇದೆಯಲ್ಲ ಐವತ್ತ ಸಾವಿರದ ಕೆಪಾಸಿಟಿ ಒಂದೋಟ್ ಕಡಿಮೆ ಆದ್ರೂ ರಾಜೀನಾಮೆ ಕೊಡ್ತೀನಿ ಟೂ ವಿಂಡೋ ಹಾಕೊಳಿ ರಿಸಲ್ಟ್ ಬಂದಾಗ ಅಂತಾರಲ್ಲ ಆ ಟೂ ವಿಂಡೋ ನಮ್ಗೋಸ್ಕರನಾರ ಹೋಗ್ಬೇಕ ರೇವಣ್ಣ ಹೌದು ಎಚ್ ಡಿ ರೇವಣ್ಣ ಅವರು ಯಾರ್ಗ ಹೋಗ್ತಾರೋ ಬಿಡ್ತಾರೋ ಸವಾಲ್ಗೆ ಗೆ ಅಟ್ ಲೀಸ್ಟ್ ಪ್ರೀತ ಹೇಳ್ಬಿಟ್ಟವ್ರೆ ಬರ್ದಿಟ್ಕಳಿ ಟೂ ವಿಂಡೋ ಹಾಕಿ ಒಂದ್ ವಿಂಡೋದಲ್ಲಿ ನಾನು ಇವತ್ತ ಏನ್ ಹೇಳಿದಿನ ಅದನ್ನ ಹಾಕಿ ಇನ್ನೊಂದ್ ವಿಂಡೋ ರಿಸಲ್ಟ್ ದಿನ ಹಾಕಿ ಅಂತ ಹೇಳವ್ರಲ್ಲಾ ಅದನ್ನ ಹಾಕಕ್ಕಾರ ಹೋಗ್ಬೇಕ ರೇವಣ್ಣ ನಮ್ಗೋಸ್ಕರ ರೇವಣ್ಣ ಎರಡ್ ಎರಡ್ ಕಡೆ ನಿಂತ್ ಬಿಟ್ರೆ ಯಾರು ರೇವಣ್ಣ ಅವ್ರು ಹಾಷ್ಟವಳೆ ರಣಸಿಪುರ ಪ್ರೀತಮ್ಮ ಹಾಷ್ಟವಳೆ ರಣಸಿಪುರ ಮಜಾ ಇರುತ್ತೆ ಇದು ಬಹಳ ಮಜಾ ಇದೆ ಅಲ್ವಾ ಬಟ್ ಅದ್ ಅವತ್ ತೀರ್ಮಾನ ಮಾಡೋರ್ ಅದೇ ಅವ್ರ್ ತೀರ್ಮಾನ ಮಾಡಬೇಕು ಯಾರ್ ಕೆಪಾಸಿಟಿ ಎಲ್ಲ ಇದ್ದು ಗೊತ್ತಾಗುತ್ತೆ ಆದ್ರೆ ಇಲ್ಲೇನ ಹೋಗ್ಬಟ್ಟಿದೆ ಅಂದ್ರೆ ಭವಾನಿ ಅವ್ರಿಗೂ ಟಿಕೆಟ್ ಬೇಕಲ್ಲ ಹೌದು ಅಲ್ಲ ಕರೆಕ್ಟ್ ಸಮಸ್ಯೆ ಅವ್ರಗೊ ಒಂದ್ ಕಡೆ ಏನೋ ಮಾಡ್ಬೇಕಲ್ಲ ಅವ್ರು ಮಜಕ್ಕೂ ನೀವ್ ಹೇಳ್ದಂಗೆ ರೇವಣ್ಣ ಅವ್ರ ಹಾಸನಕ್ ಬಂದ್ಬಿಟ್ರೆ ಹ್ಮ್ ಭಾರಿ ಇರುತ್ತೆ ರಣ ರೋಚಕ ರಾಜಕೀಯ ಎಲೆಕ್ಷನ್ ರಣ ರೋಚಕ ಅಲ್ಲ ಹಾಸನ ನಿಜ ಮಾತ್ರ ಇನ್ನ ಎಲ್ರೂ ಮಾತಾಡ್ತಾರೆ ಹೌದು ಆ ಊರ್ನ್ ಪಟೇಲ ಆ ಊರಲ್ಲೇ ಪಟೇಲ್ಗಿರಿ ಬೇರೆ ಊರ್ಗ್ ಬಂದ್ರೆ ಕುತ್ಕೋರು ಕುತ್ಕೋ ನಿಮ್ಮೂರ್ಗ್ ಪಟ್ಯಾಲ ನಮ್ಮೂರ್ಗಲ್ಲ ಅಂತಾರೆ ಪಟೇಲ್ಗಿರಿ ಪೌರುಷ ಟಗ್ರು ಹುಲಿ ಹುಲಿ ಬಂಡೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲಿ ಮಾತ್ರ ಅಲ್ಲಲ್ಲೇ ಹೌದು ಅವು ಪ್ಲೇಸ್ ಬೇರೆ ಕಡೆ ಆದಾಗ ಬೇರೆ ನಿಜ ಅಲ್ಲಲ್ಲಿ ಮಾತ್ರ ಅವೆಲ್ಲ ಅವೆಲ್ಲ ಜಾಗ ಮೇಲೆ ಬೇರೆ ಆಯ್ತವೆ ನಿಜವಾದ ಹುಲಿಗಳವಲ್ಲ ಅವೆಲ್ಲ ಬಂದ್ರು ಹುಲಿಗಳೇ ಹಾಗಾಗಿ ಆಯಾ ವೇಷ ತೊಟ್ಟಿರ್ತಾರಲ್ಲ ಅವ್ರು ಬೇರೆ ಕಡೆ ಬಂದಾಗ ಬಣ್ಣ ಚೇಂಜ್ ಆಗುತ್ತೆ ಈಸಿ ಟಾಸ್ಕ್ ಅಲ್ಲ ರಾಜಕಾರಣ ಮೊದಲು ಸಿಎಂ ಕ್ಯಾಂಡಿಡೇಟ್ಗಳು ಬಂದು ಬೇರೆ ದೇವೇಗೌಡರು ಹೋಗ್ಬಿಟ್ಟು ರಾಮನಗರ ಚುನಾವಣೆ ಮಾಡ್ರು ಕುಮಾರಸ್ವಾಮಿ ಆಸನಿಂದ ರಾಮನಗರಕ್ಕೆ ಹೋಗಿದ್ದಾರೆ ಚನ್ನಪಟ್ಟಣಕ್ ಹೋಗಿದ್ದಾರೆ ನಿಖಿಲ್ ಮಂಡ್ಯ ಬಂದಿದ್ರು ಆ ರಾಜಕಾರಣ ಬೇರೆ ಅದನ್ನ ಬೇರೆ ಬೇರೆ ಜಾಗಕ್ಕೋಗಿ ಚುನಾವಣೆ ಗೆಲ್ಲದು ಬೇರೆ ಬೇರೆ ಕತೆಗಳು ಸಿದ್ದರಾಮಯ್ಯ ಹೋಗಿ ಗೆದ್ರು ರಾಮುಳು ಮೊಲಕಾಳ್ಮುರ್ ಬಂದ್ರೆ ಗೆದ್ರು ಬೆಂಗಳೂರಲ್ಲಿ ಎಲ್ಲ ಬರೀ ಹೊರಗಡೆ ಬಿಡಿ ಯಾರು ಲೋಕಲ್ಸ್ ಯಾರು ಅಲ್ಲ ಇಲ್ಲಿ ಕೇರಳದಿಂದ ಬಲಿಗೆಲ್ಲಿಸು ಜಾರ್ಜ್ ಆದ್ರೆ ಆ ಊರುಗಳಲ್ಲಿ ಹೋಗಿ ಬೇರೆ ಕಡೆಯಿಂದ ಬಂದು ರಾಜಕಾರಣ ಮಾಡೋದಿದೆಯಲ್ಲ ಅದು ಬಹಳ ಟಫ್ ಟಾಸ್ಕ್ ಓಕೆ ಟಾಸ್ಕ್ಳೆಗಣಸಿಪುರದಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ರೇವಣ್ಣ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಷ್ಟೇ ಅಂದ್ರೆ ಜೆಡಿಎಸ್ ಜೆಡಿಎಸ್